ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನಿವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ಹಾಕೋದಕ್ಕೆ 6 ಎಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ನಿಡಲ್ ಬಂದು 10 ತಗೊಂಡಿದ್ದೀನಿ, 11 ಆದರೂ ನಡೆಯುತ್ತೆ. ತುಂಬ ಈಸಿಯಾಗಿ ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಹಾಕುವಂಥ ಕ್ರೋಷ ಡಿಸೈನು. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ. ಸೊ ಯಾರಿಗೆಲ್ಲ ವಿತೌಟ್ ಬೀಡ್ಸ್ ಡಿಸೈನ್ ಬೇಕು ಅನ್ನೋರು ಈ ರೀತಿ ಟ್ರೈ ಮಾಡಿ. ತುಂಬ ಸಿಂಪಲ್ ಡಿಸೈನು ಫ್ರೆಂಡ್ಸ್, ಎಲ್ಲರೂ ಕೂಡ ಹಾಕ್ಕೊಳ್ಬೋದು. ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನಾನಿಲ್ಲಿ ಮೊದಲಿಗೆ ಒಂದು ನಾಟ್ ಹಾಕ್ಕೊಂಡೆ, ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಎರಡು ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಎರಡು ಸಲ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಸಿಂಗಲ್ ಕ್ರೋಷಾ ಅಂತಲೂ ಕೂಡ ಕರಿತೀವಿ, ಲಾಕ್ ಅಂತಲೂ ಕೂಡ ಕರಿತೀವಿ. ಎರಡು ಸಲ ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ಒಂದು, ಎರಡು, ಮೂರು, ನಾಲ್ಕು, ಐದು. ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಷಾ ಮಾಡಬೇಕು, ಅಂದರೆ ಲಾಕ್ ಮಾಡಬೇಕು. ಸೊ ಈ 5 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ. ಇವಾಗ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ, ಅಂದರೆ ಸಿಂಗಲ್ ಕ್ರೋಷನ ಮಾಡ್ತಾ ಇದ್ದೀನಿ. ಒಂದು ಸಲ ಸಿಂಗಲ್ ಕ್ರೋಷ ಆಯಿತು, ಎರಡನೇ ಸಿಂಗಲ್ ಕ್ರೋಷ ಮಾಡ್ತಾ ಇದ್ದೀನಿ, ಮೂರನೇ ಸಿಂಗಲ್ ಕ್ರೋಷ. ಅದ್ರ ಪಕ್ಕದಲ್ಲೇ ಯಾವುದೇ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ. ಮೂರು ಸಲ ಸಿಂಗಲ್ ಕ್ರೋಷ ಆಯಿತು, ಇನ್ನೂ ಒಂದು ಸಿಂಗಲ್ ಕ್ರೋಷ. ಒಟ್ಟು 4 ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. 5 ಚೈನ್ ಹಾಕಿ ಲಾಕ್ ಆದಮೇಲೆ 4 ಸಲ ಸಿಂಗಲ್ ಕ್ರೋಷನ ಮಾಡ್ಕೊಂಡಿದ್ದೀನಿ ಈ ರೀತಿ. ಈ 5 ಚೈನ್ ಆದಮೇಲೆ ಈ ರೀತಿ ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ. ನಂತರ ನಾನು ಮತ್ತೆ ಚೈನನ್ನು ಹಾಕ್ತಾ ಇದ್ದೀನಿ, 3, 4, 5, ಒಟ್ಟು 5 ಚೈನನ್ನು ಹಾಕ್ಕೊಂಡೆ. ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಈ ರೀತಿ. ಆ ಬಟ್ಟೆ ಮೇಲೆ ಅದು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೇ ಲಾಕ್ ಮಾಡ್ಕೊಳ್ಳಿ, ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇವಾಗ ನಾನು ಮತ್ತೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ, 2, 3, 4, 5, 5 ಚೈನನ್ನು ಹಾಕಿ. ಸೊ ಇಲ್ಲಿ ನಾವು ರೈಟಿಂದನಾದರೂ ಲಾಕ್ ಮಾಡ್ಬೋದು, ಲೆಫ್ಟಿಂದನಾದರೂ ಲಾಕ್ ಮಾಡ್ಬೋದು. ಸೊ ನಾನು ಹಿಂದೆನೇ ತಿರುಗಿಸ್ಕೊಂಡು ಬಟ್ಟೆಯನ್ನು ಈ ರೀತಿ ಹಿಂದೆ ಟರ್ನ್ ಮಾಡಿಕೊಂಡು ಈ ಫಸ್ಟ್ ಒಂದು ಸಿಂಗಲ್ ಕ್ರೋಷ ಇದೆಯಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ, ಅಂದರೆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಚೈನನ್ನು ಹಾಕ್ಕೊಂಡೆ, ನಿಡಲ್ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಇಲ್ಲಿ 5-5 ಚೈನ್ದು 2 ಇದೆಯಲ್ವಾ, ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಮಾಡಿದಾಗ ಅಲ್ಲೊಂದು ಡಬಲ್ ಕ್ರೋಷ ಕಂಬ ಆಗುತ್ತೆ. ಒಂದು ಡಬಲ್ ಕ್ರೋಷ ಕಂಬ ಆಯಿತು, ಇವಾಗ ಎರಡನೇ ಡಬಲ್ ಕ್ರೋಷ ಕಂಬನ ಮಾಡ್ತಾ ಇದ್ದೀನಿ. ಎರಡು ಲೂಪಿಂದ ಒಂದು ಮತ್ತೆ ಎರಡು ಲೂಪ್ಗಳಿಂದ ಒಂದು, ಎರಡು ಡಬಲ್ ಕ್ರೋಷ ಆಯಿತು. ಇವಾಗ ನಾನು ತ್ರಿಬಲ್ ಕ್ರೋಷ ಕಂಬನ ಮಾಡ್ತಾ ಇದ್ದೀನಿ. ನೀಡಲ್ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು 2ರಿಂದ 1, 2ರಿಂದ 1 ಮತ್ತೆರಡು ಲೂಪ್ಗಳಿಂದ ಒಂದು ಮಾಡಿದಾಗ ಅಲ್ಲಿ ತ್ರಿಬಲ್ ಕ್ರೋಷ ಕಂಬ ಆಗುತ್ತೆ. ಸೊ ಮತ್ತೆ ನಿಡಲ್ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಅದೇ ಪ್ಲೇಸಲ್ಲಿ ಇನ್ನೂ ಒಂದು ತ್ರಿಬಲ್ ಕ್ರೋಷ ಕಂಬನ ಮಾಡ್ತಾ ಇದ್ದೀನಿ. ಒಟ್ಟು 2 ಡಬಲ್ ಕ್ರೋಷ ಕಂಬನ ಮಾಡಿದೆ, ಇವಾಗ 2 ತ್ರಿಬಲ್ ಕ್ರೋಷ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ನಿಡಲ್ ಮೇಲೆ 3 ಸಲ ಥ್ರೆಡನ್ನು ಸುತ್ತಕೊಳ್ಬೇಕು. 2 ಡಬಲ್ ಕ್ರೋಷ ಕಂಬ ಆಯಿತು, 2 ತ್ರಿಬಲ್ ಕ್ರೋಷ ಕಂಬ ಆಯಿತು. ಇವಾಗ 3 ಸಲ ಥ್ರೆಡನ್ನು ಸುತ್ತಕೊಂಡು ಆ 5-5 ಚೈನ್ ಏನು ಸೇಮ್ ಪ್ಲೇಸ್ ಇದೆ ಆ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಾಗೆ ನಾವಿಲ್ಲಿ ಫಸ್ಟ್ 2ರಿಂದ 1, ನೆಕ್ಸ್ಟ್ 2 ಲೂಪಿಂದ 1, ಮತ್ತೆ 2 ಲೂಪ್ಗಳಿಂದ 1, ಕೊನೆಯಲ್ಲಿ 2 ಲೂಪಿಂದ 1 ಈ ರೀತಿ 4 ಸಲ ನಾವು 2-2 ಲೂಪಲ್ಲಿ ಥ್ರೆಡನ್ನು ಪಾಸ್ ಮಾಡ್ಕೊಳ್ತಾ ಬರಬೇಕು. ನಂತರ ಕೊನೆಯಲ್ಲಿ 3 ಚೈನ್ನ ಹಾಕ್ತೆ. ಸೊ ಕೊನೆ 2 ಲೂಪ್ ಒಳಗಡೆ ಇದನ್ನು ಲಾಕ್ ಮಾಡಬೇಕು ಹಾಕ್ಕೊಂಡ್ಮೇಲೆ. ಸೊ ಕೊನೆಯಲ್ಲಿ 2ರಿಂದ 1, 2ರಿಂದ 1, 2ರಿಂದ 1 ಮಾಡಿರ್ತೀವಲ್ಲ, ಆ 2 ಲೂಪ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ, ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿದಾಗ ನಮಗೆ ಅಲ್ಲಿ ಕಂಬದ ಮೇಲೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ. ನಂತರ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ತ್ರಿಬಲ್ ಕ್ರೋಷ ಕಂಬನ ಮಾಡ್ತಾ ಇದ್ದೀನಿ. ಸೊ ಆ ನಾಟ್ಗಿಂತ ಮುಂಚೆ 2 ತ್ರಿಬಲ್ ಕ್ರೋಷ ಕಂಬ ಇತ್ತಲ್ವ, ಹಾಗಾಗಿ ಇಲ್ಲೂ ಕೂಡ ನಾನು 2 ತ್ರಿಬಲ್ ಕ್ರೋಷ ಕಂಬನ ಮಾಡ್ತಾ ಇದ್ದೀನಿ. ಸೊ ನೀವು ಆ ನಾಟ್ಗಿಂತ ಮುಂಚೆ ಯಾವ ರೀತಿ ಮಾಡ್ಕೊಂಡು ಬಂದರೋ ಅದೇ ರೀತಿ ಈ ಸೈಡು ಕೂಡ ಮಾಡ್ಕೊಳ್ತಾ ಹೋಗಬೇಕು. 2 ತ್ರಿಬಲ್ ಕ್ರೋಷ ಕಂಬ ಆಯಿತು, ಇವಾಗ ನಾನು 2 ಡಬಲ್ ಕ್ರೋಷ ಮಾಡ್ತಾ ಇದ್ದೀನಿ. ಇವಾಗ 1ನೇ ಡಬಲ್ ಕ್ರೋಷ ಕಂಬನ ಮಾಡ್ತಾ ಇದ್ದೀನಿ, 2ನೇ ಡಬಲ್ ಕ್ರೋಷ ಕಂಬ. ನಂತರ
ಟೂ ಚೈನ್ನ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು. ಸೊ ಟೂ ಚೈನಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದಲ್ವ, ಹಾಗಾಗಿ ಇಲ್ಲೂ ಕೂಡ ಎರಡು ಚೈನನ್ನು ಹಾಕಿ ಲಾಕ್ ಮಾಡಿ ನಂತರ ನಾವು ಬಟ್ಟೆ ಮೇಲೆ ಲಾಕ್ ಮಾಡಬೇಕು. ಸೊ ಈ ಲಾಕ್ ಪಕ್ಕನೇ ನಾವು ಲಾಕ್ ಮಾಡಬೇಕು. ಫ್ರೆಂಡ್ಸ್, ಈ ರೀತಿ ನಮಗೆ ಆರ್ಚ್ ಬರುತ್ತೆ. ಸೊ ತುಂಬ ಕ್ಯೂಟಾಗಿ ಬರುತ್ತೆ, ಒಂದು ಸಿಂಪಲ್ ಡಿಸೈನ್ ಫ್ರೆಂಡ್ಸ್. ನಂತರ ನಾವು ಅದ್ರ ಪಕ್ಕದಲ್ಲಿ ಇವಾಗ ಸಿಂಗಲ್ ಕ್ರೋಷ ಮಾಡ್ತಾ ಹೋಗಬೇಕು. ಸೊ ನೋಡ್ತಿರ್ಬೋದು, ಆರ್ಚ್ಗಿಂತ ಮುಂಚೆ ಎಷ್ಟು ಸಿಂಗಲ್ ಕ್ರೋಷ ಆಯಿತೋ ಅಷ್ಟೇ ಸಿಂಗಲ್ ಕ್ರೋಷ ಈ ಸೈಡು ಕೂಡ ಇರಬೇಕು. ಸೊ ನಾನು ಇವಾಗ ಮತ್ತೆ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಷನ ಮಾಡ್ತಾ ಇದ್ದೀನಿ. ಒಂದು, ಎರಡು, ಮೂರು, ಮೂರು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡೆ. ಆಲ್ರೆಡಿ ಎರಡು ಸಲ ಸಿಂಗಲ್ ಕ್ರೋಷ ಇತ್ತಲ್ವ ಅಲ್ಲಿ, ಒಟ್ಟು ಐದು ಸಲ ಸಿಂಗಲ್ ಕ್ರೋಷ ಇರಬೇಕಲ್ಲಿ. ಅಂದರೆ ಲಾಕ್ ಇರುತ್ತೆ ನೋಡಿ, ಫೈವ್ ಚೈನ್ ಲಾಕ್, ಅದನ್ನು ಕೂಡ ಕೌಂಟ್ ಮಾಡಿಕೊಂಡಾಗ ಅಲ್ಲಿ ಐದು ಸಿಂಗಲ್ ಕ್ರೋಷ ಇರುತ್ತೆ. ನಂತರ ಫೈವ್ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿನಿ. ಫ್ರೆಂಡ್ಸ್, ಇಲ್ಲಿ ಸಿಂಗಲ್ ಕ್ರೋಷದ ಬದಲು ನೀವು ಅಲ್ಲಿಗೆ ಬೀಡ್ನ ಆದರೂ ಹಾಕ್ಕೊಳ್ಬೋದು. ಸೊ ನಾನು ಇಲ್ಲಿ ವಿತೌಟ್ ಬೀಡ್ಸನ್ನು ಹಾಕ್ತಾ ಇದ್ದೀನಿ ಈ ಡಿಸೈನ, ಹಾಗಾಗಿ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ದೇ ಈ ಆರ್ಚನ್ನು ಮಾಡ್ತಾಯಿನಿ. ಇವಾಗ ನಾನು ಈ ಸೈಡು ಕೂಡ ಐದು ಸಲ ಸಿಂಗಲ್ ಕ್ರೋಷನ ಮಾಡ್ತಾಯಿನಿ. ಸಾರಿ, ಆ ಫೈವ್ ಚೈನ್ನ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕೂಡ ನಾನು ಕೌಂಟ್ ಮಾಡಿ ಐದು ಸಲ ಅಂತ ಹೇಳ್ತಾ ಇರೋದು. ಸೊ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ನಾಲ್ಕು ಸಲ ಹಾಕ್ಕೊಂಡ್ರೆ ಸಾಕು. ಈ ರೀತಿ ನೀಟಾಗಿ ಸಿಂಗಲ್ ಕ್ರೋಷನ ಮಾಡಬೇಕು. ಈ ಡಿಸೈನಲ್ಲಿ ಹೆಚ್ಚಾಗಿ ನಮಗೆ ಆ ಬಟ್ಟೆ ಮೇಲೆ ಸಿಂಗಲ್ ಕ್ರೋಷ ಬರೋದ್ರಿಂದ ಆದಷ್ಟು ಸಿಂಗಲ್ ಕ್ರೋಷಗಳನ್ನ ನೀಟಾಗಿ ಹಾಕ್ಕೊಳ್ಬೇಕಾಗುತ್ತೆ. ಈ ಸೈಡು ಕೂಡ ನಾಲ್ಕು ಅಥವಾ ಐದು ಸಲ ಸಿಂಗಲ್ ಕ್ರೋಷ ಆದಮೇಲೆ ಇವಾಗ ನಾನು ಫೈವ್ ಚೈನ್ನ ಹಾಕ್ತಾಯಿನಿ. ಆರ್ಚನ್ನು ಮಾಡೋದಕ್ಕೆ ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿನಿ. ಸೊ ಒಂದೇ ಸ್ಟೆಪ್ ಆಗಿರೋದ್ರಿಂದ ನಾನು ರಿಪೀಟ್ ಅಂದರೆ ಅಲ್ಲೇ ಟ್ವಿಸ್ಟ್ ಮಾಡಿಕೊಂಡು ಮತ್ತೆ ಫೈವ್ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ. 1, 2, 3, 4, 5 ನಂತರ ಬಟ್ಟೆನ ಹಿಂದೆ ತಿರುಗಿಸ್ಕೊಂಡು ಈ ಫಸ್ಟ್ ಒಂದು ಸಿಂಗಲ್ ಕ್ರೋಷದ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗು ಟೂ ಚೈನ್ನ ಹಾಕಬೇಕು. ಎರಡು ಚೈನನ್ನು ಹಾಕ್ಕೊಂಡ್ಮೇಲೆ ನಿಡಲ್ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಆ ಫೈವ್ ಚೈನ್ ಎರಡು ಇದೆಯಲ್ವ ಅದನ್ನು ಒಟ್ಟಿಗೆ ಸೇರಿಸ್ಕೊಂಡಂಗೆ ನಾವು ಡಬಲ್ ಕ್ರೋಷ ಕಂಬನ ಮಾಡಬೇಕು. ಎರಡು ಡಬಲ್ ಕ್ರೋಷ ಕಂಬನ ಮಾಡಬೇಕಾಗುತ್ತೆ. ಇವಾಗ ಎರಡು ತ್ರಿಬಲ್ ಕ್ರೋಷ, ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ನಾವು ತ್ರಿಬಲ್ ಕ್ರೋಷ ಕಂಬನ ಮಾಡಬೇಕು ಅದೇ ಪ್ಲೇಸಲ್ಲಿ. ಎರಡು ಡಬಲ್ ಕ್ರೋಷ, ಎರಡು ತ್ರಿಬಲ್ ಕ್ರೋಷನ ಮಾಡಬೇಕು. ಈ ರೀತಿ ಎರಡು ತ್ರಿಬಲ್ ಕ್ರೋಷ ಆಯಿತು. ಇವಾಗ ನಿಡಲ್ ಮೇಲೆ ನಾನು ಮೂರು ಸಲ ಥ್ರೆಡನ್ನು ಸುತ್ತಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು, ಎರಡರಿಂದ ಒಂದು, ಮತ್ತೆರಡು ಲೂಪ್ಗಳಿಂದ ಒಂದು, ಮತ್ತೆರಡು ಲೂಪ್ಗಳಿಂದ ಒಂದು, ಇಲ್ಲಿ ನಾಲ್ಕು ಬಾರಿ ನಾವು ಎರಡೆರಡು ಲೂಪ್ಗಳಲ್ಲಿ ಥ್ರೆಡನ್ನು ಪಾಸ್ ಮಾಡ್ಕೊಳ್ತಾ ಬರಬೇಕು. ಕೊನೆಯಲ್ಲಿ ತ್ರೀ ಚೈನ್ನ ಹಾಕಿ ಆ ಕೊನೆ ಎರಡು ಲೂಪ್ ಇರುತ್ತೆ ಅಲ್ವಾ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿದಾಗ ಅಲ್ಲಿ ಕಂಬದ ಮೇಲೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಾಟ್ ಬದಲು ನೀವು ಒಂದು ಬೀಡ್ನಾದರೂ ಹಾಕ್ಕೊಳ್ಬೋದು. ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಆ ಫೈವ್ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ, ನಾಟ್ಗಿಂತ ಮುಂಚೆ ಎರಡು ತ್ರಿಬಲ್ ಕ್ರೋಶ ಕಂಬ ಇತ್ತು, ನಾಟ್ ಆದಮೇಲೆ ಕೂಡ ಎರಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ. ಎರಡು ತ್ರಿಬಲ್ ಕ್ರೋಶ ಆದಮೇಲೆ ಎರಡು ಡಬಲ್ ಕ್ರೋಶ. ಫ್ರೆಂಡ್ಸ್, ಇದು ಡಿಸೈನ್ ಬಂದು ತುಂಬ ಈಸಿ ಇದೆ, ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಇವಾಗ ತಾನೇ ಕ್ರೋಶ ವರ್ಕ್ ಕಲಿತಾ ಇರೋರು ಕೂಡ ಹಾಕ್ಕೊಳ್ಬೋದು. ಒಂದೇ ಸ್ಟೆಪ್ ಡಿಸೈನು, ಹಾಗೆಯೇ ತುಂಬ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು. ಸೊ ಎರಡು ಡಬಲ್ ಕ್ರೋಶ ಆದಮೇಲೆ ಟೂ ಚೈನ್ನ ಹಾಕಿ ಆ ಫೈವ್ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತಾಯಿನಿ. ಲಾಕ್ ಆದಮೇಲೆ ಆ ಬಟ್ಟೆ ಮೇಲೆ ನೀಟಾಗಿ ಲಾಕ್ ಮಾಡಬೇಕು, ಲಾಕ್ ಪಕ್ಕನೇ ಲಾಕ್ ಮಾಡಬೇಕು. ಈ ಸೈಡು ಕೂಡ ನಾನು ಸಿಂಗಲ್ ಕ್ರೋಶನ ಮಾಡ್ತಾಯಿನಿ. ಒಟ್ಟು ಐದು ಸಲ ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡಬೇಕು. ಇಲ್ಲಿ ಬೇಕಿದ್ರೆ ನೀವು ಬೀಡ್ನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಐದು ಸಲ ಅಂದರೆ ಲಾಕ್ ಆದಮೇಲೆ ನಾಲ್ಕು ಸಲ, ಅದಕ್ಕಿಂತ ನೀವು ಜಾಸ್ತಿನಾದರೂ ಮಾಡ್ಕೊಳ್ಬೋದು ಅಥವಾ ಕಡಿಮೆ ಆದರೂ ಮಾಡ್ಕೊಳ್ಬೋದು. ಆರ್ಚು ಮತ್ತು ಕುಚ್ಚು ಸ್ವಲ್ಪ ದೂರ ದೂರದಲ್ಲೇ ಬರುತ್ತೆ ಈ ಡಿಸೈನಲ್ಲಿ.
ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ ಹಾಕಿ ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅದು ಲಾಕ್ ಮಾಡ್ತಾಯಿನಿ. ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ, ರಿಂಕಲ್ಸ್ ಬರುತ್ತೆ. ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ ಅಥವಾ ಲಾಕ್ ಮಾಡಬೇಕು. ಫ್ರೆಂಡ್ಸ್, ಈ ರೀತಿ ಡಿಸೈನ್ ಬರ್ತಾ ಹೋಗುತ್ತೆ. ಸೊ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ. ಇದೇ ರೀತಿ ನಾನು ಇನ್ನೂ ಒಂದೆರಡು ಅರ್ಚನ್ನು ಕೂಡ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ರೈಟಿಂದಾದರೂ ಸರಿ, ಬ್ಯಾಕಿಂದಾದರೂ ಸರಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಫೈ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಳೋದಕ್ಕೆ ಬೇಕಿದ್ರೆ ನೀವು ಅಲ್ಲೊಂದು ಎರಡು ಕಡೆ ಒಂದೊಂದು ಬೀಡ್ಗಳನ್ನಾದರೂ ಹಾಕ್ಕೊಳ್ಬೋದು, ಅಥವಾ ಈ ರೀತಿ ಪ್ಲೈನ್ ಆಗಾದರೂ ನೀವು ಡಿಸೈನ್ನ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ದೂರ ಹಾಕಿ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಸೊ ಕೊನೆಯಲ್ಲೂ ಕೂಡ ಆರ್ಚೆಲ್ಲ ಕಂಪ್ಲೀಟ್ ಆದಮೇಲೆ ಫೈ ಚೈನ್ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಒಂದೆರಡು ಟೂ ಚೈನ ಹಾಕಿ, ಅಂದರೆ ಒಂದೆರಡು ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ. ನೀಡಲ್ಲ ನಮ್ಮ ಸೈಡ್ ಎಳ್ದಾಗ ಅದು ಟೈಟಾಗಿ ಕೂರುತ್ತೆ. ಎಕ್ಸ್ಟ್ರಾ ಥ್ರೆಡನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ, ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ನಾನು ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕೂಡ ಹಾಕಿದ್ದೀನಿ. ಇಲ್ಲಿ ನಾನು 150 ಎಳೆ ಥ್ರೆಡ್ನಿಂದ ಕುಚ್ಚನ್ನು ಕಟ್ಟಿದ್ದೀನಿ. ಈ ರೀತಿ ಡಿಸೈನ್ ಬರುತ್ತೆ. ಸೊ ತುಂಬ ಈಸಿ ಇದೆ, ಒಂದು ಅರ್ಧ ಗಂಟೆ ಒಳಗಡೆ ಹಾಕ್ಕೊಳ್ಬೋದು. ಸೊ ಪ್ರೈಸ್ ಬಂದು ಇದಕ್ಕೆ ಒಂದು 250-300 ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ, ನೀವೊಮ್ಮೆ ಟ್ರೈ ಮಾಡಿ. ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಯೂಟ್ಯೂಬಲ್ಲಿ ನೋಡ್ತಿದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ಹಾಕೋದು ಕೂಡ ತುಂಬಾ ಈಸಿ ಇದೆ. ಥ್ಯಾಂಕ್ ಯು.